ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಬೆಳಗಿನ ತಿಂಡಿ ತಯಾರಿ ನಡೀತಾ ಇದೆ ಸ್ನೇಹಿತರೆ. ಇವತ್ತೊಂದು ಆರೋಗ್ಯಕರವಾದ ದೋಸೆ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಇರುತ್ತೆ, ರುಚಿಯಾಗಿ ಇರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದಾಗಿರುವಂಥ ಒಂದು ದೋಸೆ ಇದು. ಇದು ವೆಯ್ಟ್ ಕಡಿಮೆ ಮಾಡೋಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ನೀವು ತೂಕ, ದೇಹ ತೂಕ ಜಾಸ್ತಿ ಇದೆ, ಸಣ್ಣಗಾಗಬೇಕು ಅಂತಿದ್ದರೆ ಇಂಥ ತಿಂಡಿಗಳನ್ನು ಮಾಡಿ ತಿಂದರೆ ಖಂಡಿತ ನೀವು ಸಣ್ಣಗಾಗ್ತೀರ. ಇದು ನನ್ನ ಎಕ್ಸ್ಪೀರಿಯೆನ್ಸು, ನಾನು ಸಣ್ಣಗಾಗಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಥರದ್ದು ಮಾಡ್ತೀನಿ. ನನಗೆ ಡಯಟಿಷಿಯನ್ನೇ ಸಜೆಸ್ಟ್ ಮಾಡಿದ್ದು ಈ ಥರ ಮಾಡ್ಕೋಬೇಕು, ನಿಮ್ಮ ಫುಡ್ಡಲ್ಲಿ ಈ ಥರ ಆಹಾರ ಇರಬೇಕು ಅಂತ. ಆ ಥರ ಮಾಡಿರೋದ್ರಿಂದ ನಾನು ಮಾಡಿರೋದು, ಅವ್ರು ಹೇಳಿರೋದ್ರಿಂದ ನಾನು ಈ ಥರ ಹುಡುಕಿ ಹುಡುಕಿ ಈ ಥರದ ತಿಂಡಿಗಳನ್ನು ಮಾಡಿರೋದು, ಅದರಿಂದ ಸಣ್ಣ ಆಗಿದ್ದೀನಿ. ನೀವು ಕೂಡ ಸಣ್ಣ ಆಗಬೇಕು ಅಂದರೆ ಇಂಥ ತಿಂಡಿಗಳನ್ನು ಮಾಡಿ. ಮತ್ತು ಡಯಾಬಿಟೀಸ್ ಪೇಷೆಂಟ್ಗಳಿಗೂ, ಶುಗರ್ ಪೇಷೆಂಟ್ಗಳಿಗೂ ಇದನ್ನು ಮಾಡಿಕೊಡ್ಬೋದು, ಅವ್ರಿಗೂ ಒಳ್ಳೆಯದೇ ಇದು. ಇದು ಹೆಸರುಕಾಳು, ನೆನೆ ಹಾಕಿದ್ದೀನಿ ಚೆನ್ನಾಗಿ, ನೆನೆ ಹಾಕಿ ತೊಳೆದು ಇಟ್ಟಿದ್ದೀನಿ. ಈಗ ಬೇಕು ಅಂದರೆ ನೀವು ಮೊಳಕೆ ಬರೆಸ್ಕೋಬೋದು, ಇದನ್ನು ಮೊಳಕೆ ಬರೋಕ್ಕೆ ಇಟ್ಕೋಬೋದು. ನಾನು ಮೊಳಕೆ ಬರೆಸಿಲ್ಲ ಇವತ್ತು, ಯಾವಾಗಲೂ ಸಾಮಾನ್ಯವಾಗಿ ಮಾಡ್ತೀನಿ. ಮೊಳಕೆ ಬರೆಸಿದರೆ ಇನ್ನೂ ಒಳ್ಳೆಯದು, ಪ್ರೋಟೀನ್ ತುಂಬ ಜಾಸ್ತಿ ಇರುತ್ತೆ ಅದರಲ್ಲಿ ಮೊಳಕೆ ಬರೆಸಿದರೆ. ಮತ್ತು ಇದು ಗೋಧಿ, ಇಡೀ ಗೋಧಿ ಇರುತ್ತಲ್ವ, ಹೊರಗಡೆ ಸಿಗುತ್ತಲ್ವ ಇಡೀ ಗೋಧಿ, ಇಡೀ ಗೋಧಿನ ನೆನೆ ಹಾಕಿದ್ದೀನಿ, ತೊಳೆದು ಇಟ್ಟಿದ್ದೀನಿ ನೆನೆ ಹಾಕಿ. ಎರಡನ್ನು ಸೇರಿಸ್ಕೊಂಡು ಈಗ ದೋಸೆ ಮಾಡ್ತೀನಿ. ಇದರಲ್ಲಿ ಈಗ ಹೆಸರುಕಾಳು ಒಂದು ಗ್ಲಾಸ್ ಇದೆ, ಗೋಧಿ ಎರಡು ಗ್ಲಾಸ್ ಇದೆ, ಎರಡು ಗ್ಲಾಸ್ ಗೋಧಿ, ಒಂದು ಗ್ಲಾಸ್ ಹೆಸರುಕಾಳು. ಈಗ ಹೆಸರುಕಾಳನ್ನು ಮಿಕ್ಸಿಗೆ ಹಾಕಿ ಫಸ್ಟು ರುಬ್ತಾ ಇದ್ದೀನಿ ನೀರು ಹಾಕಿ. ಇದನ್ನು ಸಕ್ಕರೆ ಕಾಯಿಲೆ ಇರೋರು ಕೂಡ ತಿನ್ನಬಹುದು, ಶುಗರ್ ಪೇಷೆಂಟ್ಗಳು ಕೂಡ, ಅವ್ರಿಗೂ ಒಳ್ಳೆಯದೇ ಇದು, ಏನು ತೊಂದರೆ ಇಲ್ಲ. ಅದರಿಂದ ಅವ್ರಿಗೆ ಒಂದೇ ಥರದ ತಿಂಡಿ ತಿಂದು ಬೋರ್ ಆಗುತ್ತೆ ಅಂದರೆ ಇದನ್ನು ಮಾಡಿಕೊಡ್ಬೋದು, ಅವ್ರು ತಿನ್ಬೋದು. ಈಗ ನೋಡಿ ಹೆಸರುಕಾಳು ನೀರು ಹಾಕಿ ರುಬ್ಕೊಂಡಿದ್ದೀನಿ. ಹೆಚ್ಚು ನೀರು ಮಾಡಿಕೊಂಡು ರುಬ್ಕೋಬಾರ್ದು, ಸ್ವಲ್ಪ ಕಡಿಮೆ ಅಂದರೆ ದಪ್ಪಕ್ಕೆ ರುಬ್ಕೊಂಡು ಈ ಥರ ಇಟ್ಕೋಬೇಕು. ಈಗ ಅದೇ ಮಿಕ್ಸಿಲಿ ಗೋಧಿನ ಹಾಕ್ಕೊಂಡು ನಾನು ರುಬ್ಕೊಳ್ತಾ ಇದ್ದೀನಿ. ಅದನ್ನು ನುಣ್ಣಗೆ ರುಬ್ಕೋಬೇಕು, ಹೆಸರುಕಾಳು ನುಣ್ಣಗೆ ರುಬ್ಕೋಬೇಕು, ಇದನ್ನು ನುಣ್ಣಗೆ ರುಬ್ತಾ ಇದ್ದೀನಿ ನೈಸಾಗಿ. ನೋಡಿ ಅದನ್ನು ರುಬ್ಬಿ ಇದರ ಜೊತೆಯೇ ಸೇರಿಸಿದ್ದೀನಿ, ಹೆಸರುಕಾಳು ಜೊತೆಯೇ. ಹೆಚ್ಚು ನೀರು ಸೇರಿಸ್ತಾ ಇಲ್ಲ, ಎರಡನ್ನು ಸೇರಿಸಿ ಅಂದರೆ ಸ್ವಲ್ಪ ಈಗ ಮಿಕ್ಸಿ ತೊಳೆದ್ಬಿಟ್ಟು ಹಾಕ್ತೀನಿ. ಅದು ಬಿಟ್ಟರೆ ಹೆಚ್ಚು ನಾನು ನೀರು ಸೇರಿಸಲ್ಲ, ಹೆಚ್ಚು ನೀರು ಸೇರಿಸಿದರೆ ಆಮೇಲೆ ಏಳಲ್ಲ ದೋಸೆ. ಹೆಸರುಕಾಳು ಮೆತ್ತಗೆ ಮಾಡುತ್ತೆ ಹೆಸರುಕಾಳು, ಅದರಿಂದ ಗೋಧಿನೂ ಅಷ್ಟು ಇದೇನಿಲ್ಲ, ಅದರಿಂದ ಹೆಚ್ಚು ನೀರು ಮಾಡಿದರೆ ಏಳಲ್ಲ ದೋಸೆ. ಹೆಚ್ಚು ನೀರು ಮಾಡ್ಕೋಬೇಡಿ. ಈ ಥರ ದೋಸೆಗೆ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಹೆಸರುಕಾಳು ಮತ್ತು ಗೋಧಿ. ಈಗ ನಾನೊಂದು ಚಟ್ನಿಗೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇದೀಗ ದೋಸೆಗೆ ಸೇರಿಸ್ಕೊಳ್ಳೋಕ್ಕೆ ಚಟ್ನಿ ಬೇಕಲ್ವ, ಅದಕ್ಕೆ ದೋಸೆ ಆಮೇಲೆ ಮಾಡೋಣ, ತಯಾರಿ ಮಾಡಿ ಇಟ್ಟಿದ್ದೀನಿ. ಫಸ್ಟ್ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 4-5 ಚಮಚ ಎಣ್ಣೆ ಹಾಕಿದ್ದೀನಿ ಬಾಣಲಿಗೆ, ಎಣ್ಣೆ ಬಿಸಿ ಆದಮೇಲೆ 1.5 ಚಮಚ ಜೀರಿಗೆ, 1 ಚಮಚ ಸಾಸಿವೆ ಹಾಕಿದ್ದೀನಿ. ಅದು ಸಿಡಿಯೋವರೆಗೂ ಹುರ್ಕೊಳ್ಳಿ. ಇದಕ್ಕೆ ಹಸಿಮೆಣಸು, ಒಂದು ಹಸಿಮೆಣಸಿನೂ ಮತ್ತು ಒಂದು 1 ಇಂಚಿನಷ್ಟು ಶುಂಠಿ ಹಾಕಿದ್ದೀನಿ. ಹಸಿಮೆಣಸು ದೊಡ್ಡಕ್ಕೆ ಇದೆ, ತುಂಡು ಮಾಡಿ ಹಾಕಿದ್ದೀನಿ, ಶುಂಠಿನೂ ದೊಡ್ಡಕ್ಕೆ ಇದೆ. ಆಮೇಲೆ 1-7 ಹೆಸಳು ಬೆಳ್ಳುಳ್ಳಿ ಹಾಕಿದ್ದೀನಿ, ಅದು ಕೆಂಪಕ್ಕಾಗೋವರೆಗೂ ಹುರಿತಾ ಇದ್ದೀನಿ, ಕೆಂಪಕ್ಕಾಗೋವರೆಗೂ ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. ಇದು ಟೊಮೆಟೊ ಚಟ್ನಿ, ನಾನು ಮೊದಲೇ ಒಂದು ಟೊಮೆಟೊ ಚಟ್ನಿ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಅದು ಸ್ವಲ್ಪ ಬೇರೆ ರೀತಿ, ಇದು ಸ್ವಲ್ಪ ಬೇರೆ ರೀತಿ ಇದೆ. ಅದಕ್ಕೆ ಈಗ ಮಾಡ್ತಾ ಇದ್ದೀನಿ. ನೋಡಿ ಈಗ ಒಂದು 2-3 ಮೆಣಸು ಹಾಕಿದ್ದೀನಿ ಇದರಲ್ಲಿ, ಒಣಮೆಣಸಿನಕಾಯಿ, ಬ್ಯಾಡಿಗೆ ಮೆಣಸಿನಕಾಯಿ 3 ಹಾಕಿದ್ದೀನಿ. ನೀವು ಖಾರ ಜಾಸ್ತಿ ಬೇಕು ಅಂದರೆ ಹೆಚ್ಚು ಹಾಕ್ಕೋಬೋದು, ಇದಕ್ಕೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು. 1 ಹಸಿಮೆಣಸಿನಕಾಯಿ, 3 ಬ್ಯಾಡಿಗೆ ಮೆಣಸಿನಕಾಯಿ ನಾನು ಹಾಕಿರೋದು, ನಾವು ಹೆಚ್ಚು ಖಾರ ತಿನ್ನೋದಿಲ್ಲ. ಅದರಿಂದ ನಾನು ಮೊದಲೇ ಅಪ್ಲೋಡ್ ಒಂದು ಟೊಮೆಟೊ ಚಟ್ನಿ ಮಾಡಿದ್ದೀನಿ, ನೀವು ನೋಡಿದ್ದೀರಾ ಅಂತ ಅನ್ಕೋತೀನಿ. ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಐಬಟನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡಿ. ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇದಕ್ಕೆ, ಈಗ ಟೊಮೆಟೊ ಹಾಕ್ತಾ ಇದ್ದೀನಿ. ಎಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ, ಚೆನ್ನಾಗಿ ಬೇಯಬೇಕಿದು ಟೊಮೆಟೊ. ಇದಕ್ಕೆ ತೆಂಗಿನಕಾಯಿ ಏನೂ ಉಪಯೋಗಿಸಲ್ಲ, ತೆಂಗಿನಕಾಯಿ ಉಪಯೋಗಿಸದೆ ಮಾಡುವಂತಹ ಚಟ್ನಿ ಇದು. ದೋಸೆಗಳಿಗೆ ತುಂಬ ರುಚಿಯಾಗುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು. ಈ ದೋಸೆ ಜೊತೆ ಅಂತೂ ತುಂಬ ಚೆನ್ನಾಗಿ ಆಗುತ್ತೆ. ದೋಸೆ, ಇಡ್ಲಿ ಇಂಥದಕ್ಕೆಲ್ಲ, ಚಪಾತಿ ಜೊತೆ ಯಾವುದಕ್ಕೆ ಆದ್ರೂ ಚೆನ್ನಾಗಿ ಆಗುತ್ತೆ. ಇದಕ್ಕೀಗ ಉಪ್ಪು ಹಾಕ್ಕೊಂಡಿದ್ದೀನಿ ಟೊಮೆಟೊಕ್ಕೆ, ಉಪ್ಪು ಹಾಕಿದರೆ ಸ್ವಲ್ಪ ಟೊಮೆಟೊ ಬೇಗ ಬೇಯುತ್ತೆ. ಈಗ ಅರಿಶಿನ ಪುಡಿನೂ ಹಾಕಿದ್ದೀನಿ ಸ್ವಲ್ಪ. ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕು ಅಂದರೆ ಖಾರ ಪುಡಿ ಬೇಕಾದ್ರೂ ಹಾಕ್ಕೋಬೋದು. ಒಣಮೆಣಸಿನ ಕಾಯಿ ಹಾಕದೆ, ಒಣಮೆಣಸು ಹಾಕದೇ ನೀವು ಖಾರ ಪುಡಿ ಹಾಕಿ ಜಾಸ್ತಿ ಹಾಕಿನೂ ಮಾಡ್ಕೋಬೋದು. ಒಣಮೆಣಸಿನ ಬದಲು ಖಾರ ಪುಡಿನೇ ಹಾಕ್ಕೋಬೋದು, ಇದು ಬ್ಯಾಡಿಗೆ ಮೆಣಸಿನ ಪುಡಿ. ನಾನು ಒಣಮೆಣಸು ಡೈರೆಕ್ಟಾಗಿ ಹಾಕಿದ್ದೀನಿ. ಇದನ್ನು ಮುಚ್ಚಿ ಬೇಯಿಸ್ಕೊಳ್ಳಿ ಸ್ವಲ್ಪ ಹೊತ್ತು. ಟೊಮೆಟೊ ಸರಿಯಾಗಿ ಬೇಯುವಷ್ಟು ಹೊತ್ತು ಬೇಯಿಸ್ಕೊಳ್ಳಿ. ಟೊಮೆಟೊ ಬೆಂದಿದೆ ಈಗ,
ಮತ್ತೆ ಒಂದೆರಡು ಸಾರಿ ಮುಗಿಸ್ಬಿಟ್ಟು ಈ ಥರ ತಿರುಗಿಸ್ಬಿಟ್ಟು ಒಂದೂವರೆ ಚಮಚ ಅಥವಾ 2 ಚಮಚದಷ್ಟು ಇದು ಪುಟಾಣಿ ಕಡಲೆ ಹಾಕ್ತಾ ಇದ್ದೀನಿ. ಏನು ಹುರಿಗಡಲೆ ಇರತ್ತಲ್ವ ಪುಟಾಣಿ ಕಡಲೆ, ಅದನ್ನು ಹಾಕ್ತಾ ಇದ್ದೀನಿ. ಒಂದರಿಂದ 2 ಚಮಚ ಹಾಕ್ಕೋಬೋದು ನೀವು ಅದನ್ನು. ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಸರಿಯಾಗಿ ಹುರ್ಕೊಳ್ಳಿ. ಇದಕ್ಕೆ ನೋಡಿ ಇದನ್ನೆಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿ ಹುರಿದಿರಬೇಕು, ಟೊಮೆಟೊ ಚೆನ್ನಾಗಿ ಬೆಂದಿರಬೇಕು. ತುಂಬ ರುಚಿಯಾದ ಚಟ್ನಿ ಆಗತ್ತೆ ಇದು. ತೆಂಗಿನಕಾಯಿ ಏನು ಹಾಕಲ್ಲ ಅದನ್ನು, ಇದು ಟೊಮೆಟೊನು ಚೆನ್ನಾಗಿ ಬೇಯಿಸಿರೋದ್ರಿಂದ ಬೇಗ ಹಾಳಾಗೋದಿಲ್ಲ. ನೋಡಿ ಇದು ಅದನ್ನು ತಣಿಯಕ್ಕೆ ಇಟ್ಟಿದ್ದೀನಿ. ತಣಿದ ಮೇಲೆ ಮಿಕ್ಸಿಗೆ ಹಾಕಿದ್ದೀನಿ, ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ. ನೀರು ಹಾಕೋದು ಬೇಡ, ಹಾಗೆ ಟೊಮೆಟೊದಲ್ಲಿ ನೀರಿನಂಶ ಇರುತ್ತಲ್ವ, ಹಾಗೆ ರುಬ್ಕೋಬೋದು. ಒಂದು ವೇಳೆ ನಿಮಗೆ ನೀರು ಕಡಿಮೆ ಆದರೂ ಸ್ವಲ್ಪ ನೀರು ಹಾಕ್ಕೋಬೋದು ಅಷ್ಟೇ. ನೀರು ಹಾಕದೆ ಮಾಡಿದರೆ ಹೆಚ್ಚು ಸಮಯ ಬಾಳಿಕೆ ಬರುತ್ತೆ. ಈ ಥರ ನುಣ್ಣಗೆ ರುಬ್ಕೋಬೇಕು. ಚಟ್ನಿ ರೆಡಿಯಾಗಿದೆ, ಈಗ ಮಿಕ್ಸಿಯಿಂದ ತೆಗೆದು ಹಾಕ್ತಾ ಇದ್ದೀನಿ. ನೀವು ನೀರು ಹಾಕದೆ ಹಾಗೆ ರುಬ್ಬಿದರೆ ಹೊರಗಿಟ್ಟರೂ ಅಷ್ಟು ಬೇಗ ಹಾಳಾಗಲ್ಲ ಇದು. ನೋಡಿ ಚೆನ್ನಾಗಿ ಆಗಿದೆ. ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ, ಸಾಸಿವೆ ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಹಾಕಿದ್ದೀನಿ. ಅದರಲ್ಲಿ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾದಂತಹ ತೆಂಗಿನಕಾಯಿ ಉಪಯೋಗಿಸದೆ ಮಾಡೋಂತಹ ಒಂದು ಚಟ್ನಿ. ತೆಂಗಿನಕಾಯಿ ಉಪಯೋಗಿಸಿ ಮಾಡೋದು ಬೇರೆ, ಮೊನ್ನೆದರಲ್ಲಿ ಸ್ವಲ್ಪ ತೆಂಗಿನಕಾಯಿನೂ ಹಾಕಿದ್ದೀನಿ ನಾನು ಮೊನ್ನೆ ಅಪ್ಲೋಡ್ ಮಾಡಿರೋ ಟೊಮೆಟೊ ಚಟ್ನಿದಲ್ಲಿ. ನಾನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೋಡಿ. ಈಗ ದೋಸೆ ಮಾಡೋಣ. ಇದು ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಲ್ವ ಆಗಲೇ, ನಾನು ಉಪ್ಪು ಹಾಕಿರಲಿಲ್ಲ, ಈಗ ಉಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಮಿಕ್ಸ್ ಆಗೋವರೆಗೂ. ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ದೋಸೆ ಮಾಡ್ಕೋಬೋದು. ಇದು ಕೂಡಲೇ ಕೂಡಲೇ ಮಾಡೋವಂಥ ದೋಸೆ, ಹುಳಿಯೆಲ್ಲ ಬರಬೇಕಾಗಿಲ್ಲ. ಇವತ್ತೇ ರುಬ್ಬಿ ಇವತ್ತೇ ಮಾಡೋವಂಥದ್ದು. ಈಗ ನೋಡಿ ಹೆಂಚು ಕಾದಿದೆ, ಇದಕ್ಕೆ ಎಣ್ಣೆ ಹೆಚ್ತಾ ಇದ್ದೀನಿ. ಎಣ್ಣೆ ಹೆಚ್ಚಿಬಿಟ್ಟು ದೋಸೆ ಮಾಡ್ಕೊಳ್ಳಿ. ಇಡೀ ಕಾವಲಿಗೆಗೆ ಎಣ್ಣೆ ಬರಬೇಕು, ಆವಾಗಲೇ ದೋಸೆ ಹೇಳೋದು. ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಬಿಟ್ಟು ಮಾಡಿದರೆ ದೋಸೆ ಹೇಳಲ್ಲ. ನೋಡಿ ಈ ಥರ ತೆಳ್ಳಗೆ, ತುಂಬ ತೆಳ್ಳಗೆ ಮಾಡಿದರೆ ಹೇಳಲ್ಲ ಹೆಸರು ಕಾಳು ಹಾಕಿರೋದ್ರಿಂದ, ದಪ್ಪನೂ ಅಲ್ಲ ತೆಳ್ಳಗಲ್ಲ. ಆ ಥರ ದೋಸೆ ಮಾಡ್ಕೋಬೇಕು, ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ ತುಂಬ ತೆಳ್ಳಗೆ ಇಲ್ಲದೇ ಇರೋದ್ರಿಂದ, ಇಲ್ಲಾಂದರೆ ಚೆನ್ನಾಗಿ ಆಗಲ್ಲ. ಮೇಲಿಂದ ತುಪ್ಪ ಅಥವಾ ಎಣ್ಣೆ ಬೇಕು ಅಂದರೆ ಹಾಕ್ಕೋಬೋದು. ನೀವು ಡಯಟಲ್ಲಿ ಇದ್ದೀರಾ ಅಂದರೆ ಸಣ್ಣಗಾಗಕ್ಕೆ ಮಾಡೋದು ಅಂದರೆ ಬೇಡ, ತುಪ್ಪ ಅಥವಾ ಎಣ್ಣೆ ಹಾಕಿದರೆ ಫ್ಯಾಟ್ ಅಲ್ವಾ, ಅದನ್ನು ಉಪಯೋಗಿಸೋದು ಕಡಿಮೆ ಮಾಡಬೇಕಾಗತ್ತೆ. ಅದು ಇಲ್ಲದೆ ಮಾಡಬೇಕು, ಇಲ್ಲ ನಾರ್ಮಲಾಗಿ ಮಾಡ್ತೀರಾ ಅಂದರೆ ಆಗ್ಬೋದು. ಡಯಾಬಿಟೀಸ್ನವ್ರಿಗೆ, ಶುಗರ್ ಪೇಷೆಂಟ್ಗಳಿಗೆಲ್ಲ ಮಾಡೋದಾದರೆ ತುಪ್ಪ ಹಾಕ್ಕೋಬೋದು. ಇದನ್ನು ತಿರುವಿ ಹಾಕಿ, ಯಾಕಂದರೆ ಹೆಚ್ಚು ತೆಳ್ಳಗಿಲ್ವಲ್ಲ ಅದರಿಂದ ತಿರುವಿ ಹಾಕಲೇಬೇಕಾಗತ್ತೆ. ನೋಡಿ ಅಡಿ ಎಷ್ಟು ಚೆನ್ನಾಗಿ ಕೆಂಪಾಗಿ ಬಂದಿದೆ, ಕಲರ್ ಬಂದಿದೆ ನೋಡಿ. ಬೆಂದಮೇಲೆ ಆ ಸೈಡೂ ಕಲರ್ ಬಂದಿರತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಒಳ್ಳೆ ಕಣ್ಣು ಕಣ್ಣು ಬೀಳತ್ತೆ ದೋಸೆ, ಚೆನ್ನಾಗಿರತ್ತೆ. ಇನ್ನೊಂದು ದೋಸೆ ಮಾಡ್ತಾ ಇದ್ದೀನಿ. ಕಾವಲಿಗೆ ಸರಿಯಾಗಿ ಬಿಸಿ ಆದಮೇಲೇ ದೋಸೆ ಮಾಡಿ, ಇಲ್ಲಾಂದರೆ ಅದು ಕಣ್ಣು ಬೀಳಲ್ಲ ದೋಸೆ, ಅದು ಸರಿಯಾಗಿ ಬೆಂದಂಗೆ ಆಗಲ್ಲ. ಅದಕ್ಕೆ ಕಾವಲಿಗೆ ಕಾದ್ಮೇಲೇ ದೋಸೆ ಮಾಡಬೇಕಾಗತ್ತೆ ನೋಡಿ. 2 ಸೌಟು ಹಾಕಿ, 2 ಸೌಟು ಪೂರ್ತಿ ಹಾಕಿಲ್ಲ ನಾನು, ತುಂಬ ತೆಳ್ಳಗೂ ಮಾಡಿಬಿಡಿ. ಹಾಗಂತೂ ತುಂಬ ದಪ್ಪಕ್ಕೆ ಮಾಡಬೇಕಾಗಿಲ್ಲ, ಸಾಮಾನ್ಯ ರೀತಿಯಲ್ಲಿ ಮಾಡಿದರೆ ಸಾಕು. ನಾನು ಸಣ್ಣ ಆಗಕ್ಕೆ ಈ ಥರದ ಫುಡ್ ತಗೊಂಡು ಸಣ್ಣ ಆಗಿದ್ದೀನಿ. 71 ಕೆಜಿ ಇದ್ದವಳು, 1 ವರ್ಷದಲ್ಲಿ 64 ಕೆಜಿಗೆ ಬಂದಿದ್ದೀನಿ. ನಾನು ಮತ್ತೆ ಸ್ವಲ್ಪ ಕಡಿಮೆ ಮಾಡಿದೆ ಈ ಥರ ಮಾಡೋದು, ಮಾಡಿದರೆ ಇನ್ನೂ ಆಗಿರೋದು. ಅಂದರೆ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇರೋ ಫುಡ್ಡನ್ನು ನೀವು ತಗೊಂಡ್ರೆ ಯೂಸ್ ಆಗತ್ತೆ. ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಡಿಮೆ, ಪ್ರೋಟೀನ್ ಜಾಸ್ತಿ ಇರೋದು ಹೆಸರುಕಾಳು. ಆಮೇಲೆ 2 ಹೊತ್ತು ವಾಕಿಂಗ್ ಹೋದರೆ ಸಣ್ಣ ಆಗಕ್ಕೆ ಆಗತ್ತೆ. ಆದಷ್ಟು ಅಕ್ಕಿ ಅಂಥದ್ದನ್ನು, ಅಕ್ಕಿಯ ಅಡುಗೆಯನ್ನು ಕಡಿಮೆ ಮಾಡಬೇಕು. 1 ಹೊತ್ತು ಮಾತ್ರ ಊಟ, ಅನ್ನ ಏನಾದರೂ ಊಟ ಮಾಡಿದರೆ ಸಾಕು, ನಮಗೆ ಅನ್ನ ಬಿಡೋಕ್ಕಾಗಲ್ಲಲ್ಲ. ಆದ್ದರಿಂದ ಸಿಹಿ ಎಲ್ಲ ಕಡಿಮೆ ತಿನ್ನಬೇಕು, ಆವಾಗ ಸಣ್ಣ ಆಗೋಕ್ಕಾಗತ್ತೆ. ಇದು ಶುಗರ್ ಪೇಷೆಂಟ್ಗಳಿಗೂ ತುಂಬ ಯೂಸ್ಫುಲ್ಲು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೀವು ಮನೇಲಿ ಮಾಡಿ ಆಮೇಲೆ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.